नमस्कार ऐम डॉक्टर जिसिया मेरी आरमोफ निसर्ग हॉस्पिटल सिर्सी एलू नम हेल्थ इन आवर हैंड्स यूट्यूब चानल स्वागत इवती वीडियो वैटमिन बेलूति को हदिमूर तरह वैटमिन रीतल विभज्ते वाटर सोलिबल वैटमिन अथवा ನೀರಿನಲ್ಲಿ ಕರಗುವಂತಹ ವೈಟಮಿನ್ಸ್ಗಳು ಇನ್ನೊಂದು ಫ್ಯಾಟ್ ಸೋಲಿಬಲ್ ವೈಟಮಿನ್ ಅದು ನೀರಿನಲ್ಲಿ ಕರಗದೇ ಇರುವಂತಹ ವೈಟಮಿನ್ಸ್ ಇದು ಬಾಡಿಯಲ್ಲಿ ಫ್ಯಾಟ್ ರೂಪದಲ್ಲಿ ಸ್ಟೋರ್ ಆಗ್ತಾ ಇರ್ತದೆ ವಾಟರ್ ಸೋಲಿಬಲ್ ವೈಟಮಿನ್ಸ್ನಲ್ಲಿ ಎರಡು ತರಹದ ವೈಟಮಿನ್ಸ್ಗಳಿವೆ ಒಂದು ಬಿ ಕಾಂಪ್ಲೆಕ್ಸ್ ವೈಟಮಿನ್ ಇನ್ನೊಂದು ವೈಟಮಿನ್ ಸಿ ಅದನ್ನೇ ನಾವು ಅಸ್ಕೋರ್ಬಿಕ್ ವೈಟಮಿನ್ ಅಂತ ಹೇಳ್ತೇವೆ ಇನ್ನೊಂದು ಫ್ಯಾಟ್ ಸೋಲಿಬಲ್ ವೈಟಮಿನ್ ಫ್ಯಾಟ್ ಸೋಲಿಬಲ್ ವೈಟಮಿನ್ ಅಂದರೆ ದಿನ ನಾವು ಪ್ರತಿನಿತ್ಯ ನಮ್ಮ ಡಯಟಲ್ಲಿ ನಾವು ತಗೊಳ್ಬೇಕು ಅಂತಿಲ್ಲ ನಮ್ಮ ಬಾಡಿಯಲ್ಲಿ ಸ್ಟೋರ್ ಆಗ್ತಾ ಇರ್ತದೆ ಫ್ಯಾಟ್ ರೂಪದಲ್ಲಿ ಫ್ಯಾಟ್ ಸೋಲಿಬಲ್ ವೈಟಮಿನ್ಸ್ನಲ್ಲಿ ನಾಲ್ಕು ತರಹದ ವೈಟಮಿನ್ಗಳಿವೆ ವೈಟಮಿನ್ ಎ ಡಿ ಇ ಕೆ ವೈಟಮಿನ್ಸ್ ಅಂದರೆ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಇದು ನಮ್ಮ ಬಾಡಿಯ ನಾರ್ಮಲ್ ಫಂಕ್ಷನಿಗಾಗಲಿ ಗ್ರೋತಿಗಾಗಲಿ ಬೇಕಾಗಿರುವಂಥದ್ದು ಇದು ನಮ್ಮ ಬಾಡಿಯಲ್ಲಿ ಸಿಂಥಸಿಸ್ ಆಗೋದಿಲ್ಲ ಅದರಿಂದ ನಾವು ಆ್ಯನಿಮಲ್ ಸೋರ್ಸ್ ಅಥವಾ ಪ್ಲಾಂಟ್ ಸೋರ್ಸ್ ಈ ಥರ ಸಸ್ಯಹಾರಿ ಪದಾರ್ಥಗಳಾಗಲಿ ಮಾಂಸಾಹಾರಿ ಪದಾರ್ಥಗಳಿಂದ ನಮ್ಮ ಬಾಡಿಗೆ ಸಪ್ಲೈ ಮಾಡ್ತಾ ಇರಬೇಕು ಈಗ ನಾವು ವೈಟಮಿನ್ಸ್ನ ಇಂಪಾರ್ಟೆನ್ಸ್ ಏನು ಎಂಬುದನ್ನು ನೋಡೋಣ ವೈಟಮಿನ್ಸ್ ನಮ್ಮ ಬಾಡಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ಮೈಕ್ರೋನ್ಯೂಟ್ರಿಯಂಟ್ ಬಾಡಿಯಲ್ಲಿ ಯಾವುದೇ ಫಂಕ್ಷನ್ಸ್ ಆಗಲಿ ವೈಟಮಿನ್ಸ್ ಇಲ್ಲದೆ ನಡೆಯುವುದಿಲ್ಲ ನಮ್ಮ ಬಾಡಿಯಲ್ಲಿ ಮೆಟಬಾಲಿಸಮ್ ಆಗಲಿ ಬಾಡಿಯಲ್ಲಿ ರಕ್ತದ ಆರ್ ಬಿ ಸಿ ಫಾರ್ಮೇಷನ್ ಅಂತ ಹೇಳ್ತೇವೆ ರಕ್ತ ಸಂಚಾರಕ್ಕಾಗಲಿ ನಮ್ಮ ಬೋನ್ ಫಾರ್ಮೇಷನ್ ಎಲುಬಿನ ಶಕ್ತಿಗೆ ವೈಟಮಿನ್ ಡಿ ತ್ರೀ ಅದೇ ಸನ್ಲೈಟ್ ಎಕ್ಸ್ಪೋಷರಿಂದ ಸಿಗುವಂತಹ ವೈಟಮಿನ್ ಡಿ ತ್ರೀ ಬೇಕು ನಮ್ಮ ಬೋನ್ ಫಾರ್ಮೇಷನಿಗಾದರೆ ವೈಟಮಿನ್ಸ್ ಅನ್ನೋದು ಮೈಕ್ರೋನ್ಯೂಟ್ರಿಯಂಟ್ಸ್ ನಮ್ಮ ಬಾಡಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ಮೈಕ್ರೋನ್ಯೂಟ್ರಿಯಂಟ್ ನಾವು ಪ್ರತಿನಿತ್ಯವೂ ಇದು ಡಯೆಟಲ್ಲಿ ಅಂದರೆ ನಮ್ಮ ಆಹಾರದ ರೂಪದಲ್ಲಿ ಬಾಡಿಗೆ ಕೊಡ್ತಾ ಇರಬೇಕು ಈ ನಮಗೆ ವೈಟಮಿನ್ಸ್ ಇದ್ದರೆ ಮಾತ್ರ ಬಾಡಿಯಲ್ಲಿ ಪ್ರತಿಯೊಂದು ಫಂಕ್ಷನ್ಸು ಸರಿಯಾಗಿ ನಡೀತಾ ಇರ್ತದೆ ಹೇಳ್ತಾ ಹೋದರೆ ನಮ್ಮ ಮೆಟಬಾಲಿಸಮ್ ಆಗಲಿ ಬಾಡಿಯಲ್ಲಿ ಯಾವುದೇ ಮೆಟಬಾಲಿಸಮ್ ಆದರೆ ನಡೆಯಲಿಕ್ಕೆ ವೈಟಮಿನ್ಸ್ ಎಂಬುದು ಮುಖ್ಯವಾಗಿ ಬೇಕಾಗಿರುವುದು ಹಾಗೆ ಹೇಳುವುದಾದರೆ ನಮ್ಮ ಬಾಡಿಯಲ್ಲಿರುವ ನರ್ವಸ್ ಸಿಸ್ಟಮ್ಗಳಿಗೂ ಅದರ ರಚನೆಗಳಿಗೂ ವೈಟಮಿನ್ ಅನ್ನೋದು ತುಂಬ ಮುಖ್ಯವಾಗಿ ಬೇಕಾಗಿದೆ ವೈಟಮಿನಲ್ಲಿ ನಾವು ಬಿ ಕಾಂಪ್ಲೆಕ್ಸಲ್ಲಿ ಬಿ 9 ವೈಟಮಿನ್ ಫೋಲಿಕ್ ಆಸಿಡ್ ಅಂತ ಹೇಳ್ತೇವೆ ಅದನ್ನು ಅದು ಸಹ ನಮ್ಮ ನರಗಳ ರಚನೆಗಂತ ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ ನಮ್ಮ ಬ್ರೈನಿಂದ ಹಿಡಿದು ಕಾಲಿನವರೆಗಿರುವ ಎಲ್ಲ ನರಗಳಿಗೂ ಎಲ್ಲ ನರದ ರಚನೆಗಳಿಗೂ ಇದೆ ಫೋಲಿಕ್ ಆಸಿಡ್ ಫೋಲೇಟ್ ಅಂತ ಹೇಳ್ತೇವೆ ಅದಕ್ಕೆ ಅದು ತುಂಬ ಮುಖ್ಯವಾಗಿ ಬೇಕಾಗಿರೋದು ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲರಿಗೂ ಎಲ್ಲ ಪ್ರೆಗ್ನೆಂಟ್ ಲೇಡೀಸಿಗೂ ಈ ವೈಟಮಿನ್ ಬಿ 9 ಅನ್ನು ಕೊಡ್ತೇವೆ ಅಂದರೆ ಫೋಲೇಟ್ ಎಲ್ರಿಗೂ ನಾವು ಸಪ್ಲಿಮೆಂಟ್ ರೂಪದಲ್ಲಿ ಕೊಡ್ತಾ ಇರ್ತೇವೆ ಸೊ ನರಗಳ ಆರೋಗ್ಯಕ್ಕೂ ಸಹ ವೈಟಮಿನ್ಸ್ ಎಂಬುದು ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು ಹೀಗೆ ಹೇಳ್ತಾ ಹೋದಂಗೆ ನೆಕ್ಸ್ಟ್ ಏನಿದೆ ವೈಟಮಿನ್ಸ್ನ ಇಂಪಾರ್ಟೆನ್ಸ್ ಅಂತ ಹೇಳುವಾಗ ವೈಟಮಿನ್ ಎ ಎಂಬುದು ನಮ್ಮ ಐಸೈಟಿಗೆ ತುಂಬ ಮುಖ್ಯವಾಗಿ ಬೇಕಾಗಿರುವುದು ಹಾಗೆಯೇ ವೂಂಡ್ ಹೀಲಿಂಗಿಗಾಗಲಿ ಫುಡ್ ನಮ್ಮ ಎನರ್ಜಿಯಾಗಿ ನಮ್ಮ ಬಾಡಿಯಲ್ಲಿ ಕನ್ವರ್ಟ್ ಆಗಲಿಕ್ಕಾಗಲಿ ಅಬ್ಸೋರ್ಪ್ಷನಿಗಾಗಲಿ ನಾವು ಒಳಗೆ ತಗೊಳ್ಳೋ ಯಾವುದೇ ಫುಡ್ಡಿಂದ ಬರುವಂಥ ಫುಡ್ಡಿದ ಅಬ್ಸೋರ್ಪ್ಷನಿಗಾಗಲಿ ನಮಗೆ ಮುಖ್ಯವಾಗಿ ವೈಟಮಿನ್ಸ್ ಬೇಕಾಗಿದೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ವೈಟಮಿನ್ಸ್ನ ಇಂಪಾರ್ಟೆನ್ಸ್ ಏನು ಎಂಬುದನ್ನು ನೋಡಿದ್ದೇವೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಫ್ಯಾಟ್ ಸೋಲಿಬಲ್ ವೈಟಮಿನ್ಸ್ ಅಂದರೆ ಏನು ಅದರ ಡಿವಿಷನ್ಸ್ ಏನು ಇನ್ನೂ ಡೀಪ್ ಆಗಿ ವೈಟಮಿನ್ಸ್ನ ಬಗ್ಗೆ ಚರ್ಚೆ ಮಾಡೋಣ ಥ್ಯಾಂಕ್ ಯು